ನೆಲವರ್ಸೋದು ತುಂಬ ದೊಡ್ಡ ಕೆಲಸನ, ಇನ್ನು ನಿಮಗೆ ನೆಲವರ್ಸುವ ಕೆಲಸ ತುಂಬ ಸುಲಭ ಆಗುತ್ತೆ. ಈ ಸೂಪರ್ ಟಿಪ್ಸ್ ತಿಳಿದ್ರೆ ಸಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನೆಲನ ಒರೆಸೋದಕ್ಕೆ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳನ್ನು ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನಮ್ಮ ಚಾನಲ್ಗಳಲ್ಲಿ ವೀಡಿಯೋಗಳನ್ನು ಹಾಕಿದ್ದೀವಿ. ಈ ರೀತಿಯ ಟಿಪ್ಸ್ಗಳನ್ನು ನಾವು ನಿಮಗೆ ತೋರಿಸೋ ಮೊದಲು ನಾವು ಕೂಡ ಟ್ರೈ ಮಾಡಿ ನೋಡಿರ್ತೀವಿ. ಅದು ಬೆಸ್ಟ್ ಅಂತ ಅನಿಸಿದ್ರೆ ಅಥವಾ ಒಳ್ಳೆಯ ರಿಸಲ್ಟ್ ಬಂದರೆ ನಿಮಗೂ ಕೂಡ ಶೇರ್ ಮಾಡ್ತೀವಿ. ಹೀಗೇ ಒಂದು ಸಲ ಟ್ರೈ ಮಾಡೋಣ ಅಂತ ಒಂದು ಫ್ಲೋರ್ ಕ್ಲೀನರ್ನ ಮನೆಯಲ್ಲೇ ತಯಾರಿಸಿ ನೋಡಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬಂತು. ನೆಲದಲ್ಲಿರುವ ಧೂಳು ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ಹಾಗೇ ನೆಲದಲ್ಲಿ ಒಳ್ಳೆಯ ಶೈನ್ ಕೂಡ ಕಾಣಿಸ್ತಾ ಇದೆ ಅಲ್ವಾ, ನೀವೇ ನೋಡ್ಬೋದು. ಯೂಶ್ವಲಿ ಏನಾಗುತ್ತೆ ಅಂದರೆ ಯಾವ್ದಾದ್ರು ಫ್ಲೋರ್ ಕ್ಲೀನರ್ನ ಬಳಸಿದ್ರೆ ನೆಲದ ಮೇಲೆ ಹಾಗೇ ಒಂದು ಲೇಯರ್ ಕೂತ್ಬಿಡುತ್ತೆ, ಈ ಶೈನಿಂಗೇ ಇರೋದಿಲ್ಲ ಟೈಲ್ಸಲ್ಲಿ. ಈ ರೀತಿ ಆಗಬಾರ್ದು. ನೆಲದಲ್ಲಿ ಒಳ್ಳೆಯ ಶೈನ್ ಇರಬೇಕು ಅಂದರೆ ನೆಲ ಒರೆಸೋ ನೀರನ್ನ ತಗೊಳ್ಳಿ, ಅದಕ್ಕೆ ಒಂದು ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು, ಹಾಗೆಯೇ ಒಂದು ಚಮಚ ಅಡುಗೆ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಕೊನೆಯದಾಗಿ ಈ ಲಿಕ್ವಿಡ್ ಡಿಟರ್ಜೆಂಟ್ನ ನೀರಿಗೆ ಹಾಕ್ಕೊಳ್ಬೇಕು. ಇದೆಲ್ಲ ಕಡಿಮೆ ಬೆಲೆಗೆ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಪೌಚಲ್ಲಿರೋದನ್ನ ನಿಮಗೆ ತೋರಿಸಿದ್ದೀನಿ. 10 ರೂಪಾಯಿಗೆಲ್ಲ ನಿಮಗೆ ದಿನಸಿ ಅಂಗಡಿನಲ್ಲಿ ಸಿಗುತ್ತೆ. ಇವಾಗ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರಿನಿಂದ ನೆಲನ ಒರೆಸಿ, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಲಿಕ್ವಿಡ್ ಡಿಟರ್ಜೆಂಟ್ಗಳು ಬಟ್ಟೆಯಲ್ಲಿರುವಂಥ ಕೊಳೆನ ತೆಗೆದುಹಾಕುವಂಥ ಶಕ್ತಿನ ಹೊಂದಿರುತ್ತೆ ಅಲ್ವಾ, ಅಂತಹ ಫಾರ್ಮುಲಾನ ರೆಡಿ ಮಾಡಿರ್ತಾರೆ. ಅದನ್ನೇ ನಾವು ನೆಲ ಒರೆಸೋ ನೀರಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ನೆಲ ಕ್ಲೀನ್ ಆಗುತ್ತೆ. ನೆಲದಲ್ಲಿ ಯಾವುದೇ ರೀತಿಯ ಕೊಳೆ ಇರಲಿ ಧೂಳಿರಲಿ ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನಾವು ಯೂಶ್ವಲಿ ನೆಲನ ಬರೀ ಫಿನೈಲಲ್ಲಿ ಒರೆಸಿದ್ರೆ ಪದೇ ಪದೇ ಒರೆಸ್ಬೇಕಾಗುತ್ತೆ, ಒಂದೇ ಸಲಕ್ಕೆ ನೆಲ ಒರೆಸಿದ್ರೆ ನೆಲ ಕ್ಲೀನ್ ಆಗೋದೇ ಇಲ್ಲ. ಆದರೆ ಈ ರೀತಿ ನೆಲ ಒರೆಸಿ ನೋಡಿ, ನೆಲದಲ್ಲಿ ಒಳ್ಳೆಯ ಶೈನಿಂಗ್ ಇರುತ್ತೆ, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಇದನ್ನು ಬಳಸಿ ನೋಡಿದ್ರೆ ಮತ್ತೆ ಇನ್ಯಾವುದೇ ಫ್ಲೋರ್ ಕ್ಲೀನರ್ನ ಬಳಸೋದಿಲ್ಲ, ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ನ ಕೊಡುತ್ತೆ. ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದು, ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.